ಅದು ನನ್ನನ್ನು ಉಳಿಸಿರ್ತಕ್ಕಂತ ನಮ್ಮ ಕ್ಷೇತ್ರದ ಮತದಾರರು ಇದ್ದೀರಲ್ಲ ಅವರಿಗೆ ನಾನು ಧನ್ಯವಾದ. ಜೊತೆಗೆ ಈಗ ಗೌಡರ ಆಶೀರ್ವಾದ, ಕುಮಾರಣ್ಣನ ಒಂದು ವಿಶ್ವಾಸ, ರೇವಣ್ಣರವರ ಸಹಕಾರ, ಇದೆಲ್ಲರಿಂದಲೂ ತಾಲೂಕು ಮತ್ತು ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಿದ್ದೀನಿ. ಕುಮಾರ್ ನಾನು ಕುಮಾರ್ ರೇವಣ್ಣವರೇ, ತಮ್ಗೆ ನಿದ್ದೆ ಮಾಡ್ತಾ ಇರ್ತೀರಿ, ಒಂಚೂರು ಕೇಳಿಸ್ಕೊಳ್ಳಿ, ಸುಮ್ಮನೆ ಕೇಳಿಸ್ಕೊತಾ ಇರ್ತೀರಿ. ನಾನು ನಮ್ಮ ಎಲ್ಲಾ ತಾಲೂಕಿನ ಜನರ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕುಮಾರಣ್ಣ ರಾಜ್ಯಕ್ಕೆ, ಹಾಸನ ಜಿಲ್ಲೆಗೆ ನೀವೇನೆ, ನಿಮಗೆ ನಾನು ಯಾವುದೇ ತರದಾದಂಥ ತೊಂದರೆಯನ್ನ ಕೊಡಲಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಹೆಚ್ಚಿರಬೇಕು. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ಆದ್ರೆ ರೇವಣ್ಣವರೇ, ಒಂದು ಮಾತ್ರ ತಾವಿಟ್ಕೋಬೇಕು, ನನ್ನ ಪ್ರೀತಿಯಾಗಿ ನೋಡ್ಕೋಬೇಕಷ್ಟೇ. ನನ್ನ ಪ್ರೀತಿಯಿಂದ ಗೆಲ್ತಕ್ಕಂಥದ್ದು, ಅದು ಪ್ರೀತಿ ಇಲ್ದೇನೆ ಇದ್ರೆ ಭಾರಿ ಕಷ್ಟ ಆಗ್ತದೆ. ಬಹುಶಃ ಯಾಕೆ ಅಂತ ಹೇಳಿದ್ರೆ, ನಾನು ಭಾರಿ ಕಷ್ಟಪಟ್ಟು ಇಲ್ಗಂಟ ರಾಜಕೀಯದಲ್ಲಿ ಉಳಿದಿದ್ದೀನಿ. ಇನ್ನು ಮುಂದೆ ನಿಮ್ ಜೊತೆ ಸೇರಿದ ಮೇಲೆ ಕುಮಾರಣ್ಣ ಪಾಪ ಮಾತಾಡ್ತಾ ಮಾತಾಡ್ತಾ ಎಲ್ಲ ಕಡೆಯಲ್ಲೂ ಹೇಳಿದ್ರು, ಅವನು ಒಬ್ಬ ನಮ್ಮ ಕುಟುಂಬದವನು, ಅವನಿಗೆ ನಾವು ನಮ್ಮ ರೀತಿ ನಡೆಸ್ಕೋತೀನಿ ಅಂತ ಹೇಳಿ ಎಲ್ಲಾ ಹಳ್ಳಿಗಳಲ್ಲೂ ಹೇಳ್ಕೊ ಬಂದ್ರು. ಅದಕ್ಕೆ ನಾನು ಕುಮಾರಣ್ಣ ಅವರಿಗೆ ನಾನು ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಆದ್ರೆ ನನ್ನನ್ನು ಉಳಿಸಿರ್ತಕ್ಕಂತ ನಮ್ಮ ಕ್ಷೇತ್ರದ ಮತದಾರರು ಇದ್ದೀರಲ್ಲ ಅವರಿಗೆ ನಾನು ಧನ್ಯವಾದ. ಜೊತೆಗೆ ಈಗ ಗೌಡರ ಆಶೀರ್ವಾದ, ಕುಮಾರಣ್ಣನ ಒಂದು ವಿಶ್ವಾಸ, ರೇವಣ್ಣರವರ ಸಹಕಾರ, ಇದೆಲ್ಲರಿಂದಲೂ ತಾಲೂಕು ಮತ್ತು ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಿದ್ದೀನಿ. ಕುಮಾರ್ ನಾನು ಕುಮಾರ್ ರೇವಣ್ಣವರೇ, ತಮ್ಗೆ ನಿದ್ದೆ ಮಾಡ್ತಾ ಇರ್ತೀರಿ, ಒಂಚೂರು ಕೇಳಿಸ್ಕೊಳ್ಳಿ, ಸುಮ್ಮನೆ ಕೇಳಿಸ್ಕೊತಾ ಇರ್ತೀರಿ. ನಾನು ನಮ್ಮ ಎಲ್ಲಾ ತಾಲೂಕಿನ ಜನರ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕುಮಾರಣ್ಣ ರಾಜ್ಯಕ್ಕೆ, ಹಾಸನ ಜಿಲ್ಲೆಗೆ ನೀವೇನೆ, ನಿಮಗೆ ನಾನು ಯಾವುದೇ ತರದಾದಂಥ ತೊಂದರೆಯನ್ನ ಕೊಡಲಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಹೆಚ್ಚಿರಬೇಕು.